ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಬಂದ್ಬಿಟ್ಟು ಒಂದು ಈಸಿಯಾಗಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಒಂದು ಸೋಯಾ ಮಟರ್ ಪಲಾವ್ ರೆಸಿಪಿ ತೋರಿಸ್ಕೊಡ್ತಿದ್ದೀನಿ ಆಲ್ರೆಡಿ ನಾನು ಎರಡು ಮೂರು ಥರ ಈ ಸೋಯಾಬೀನ್ ರೆಸಿಪಿ ತೋರಿಸಿದ್ದೀನಿ ಇವತ್ತು ಮಾಡೋದು ಒಂದು ಡಿಫ್ರೆಂಟ್ ಸಿಂಪಲ್ ಮಸಾಲೆನಲ್ಲಿ ತುಂಬಾ ರುಚಿಯಾಗಿರುತ್ತೆ ಖಂಡಿತ ನೀವು ಇಷ್ಟಪಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ನೆನ್ನೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಎರಡು ಪಲಾವ್ ಎಲೆ ಯಾಲಕ್ಕಿ ಲವಂಗ ಚಕ್ಕೆ ನಕ್ಷತ್ರದ ಹೂವು ಸೋಮ್ಕಾಳು ಜೀರಿಗೆ ಇಷ್ಟು ಹಾಕೊಂತ ಇದ್ದೀನಿ ರೆಗ್ಯುಲರ್ ಆಗಿ ಪಲಾವ್ ಯೂಸ್ ಮಾಡೋವಂಥ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕೊಂತ ಇದ್ದೀನಿ ಪಲಾವ್ ಎಲೆ ಎರಡನ್ನ ನಾನು ಕಟ್ ಮಾಡಿ ಹಾಕೊಂಡಿದ್ದೀನಿ ಇಲ್ಲಿ ಒಂದು ದೊಡ್ಡ ಸೇ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕೊತ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಇವತ್ತು ಮಾಡೋ ಅಂಥ ರೆಸಿಪಿಗೆ ಯಾವುದೇ ರೀತಿ ನಾನು ಮಸಾಲೆ ರುಬ್ಬೋದಿಲ್ಲ ಒಂದು ಇನ್ಸ್ಟೆಂಟಾಗಿ ಬೇಗನೆ ಮಾಡುವಂಥ ರೆಸಿಪಿ ನೀವು ಮಕ್ಕಳಿಗೆ ಅಥವಾ ಕೆಲಸಕ್ಕೆ ಹೋಗೋರಿಗೆ ಬೆಳಗ್ಗೆ ಒಂದು ಡಿಫ್ರೆಂಟ್ ಇರಬೇಕು ಮೈಲ್ಡ್ ಮಸಾಲೆ ಫ್ಲೇವರು ಇರಬೇಕಂದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಈಗ ಇದ್ರ ಜೊತೆಗೆ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಗೆ ಹಾಕೊತ ಇದ್ದೀನಿ ಇದಕ್ಕೆ ಖಾರನೇ ಹಸಿರು ಮೆಣಸಿನ್ಕಾಯಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಹಾಕೊತ ಇದ್ದೀನಿ ಯಾಕಂದ್ರೆ ಇವತ್ತು ಮಾಡೋ ರೆಸಿಪಿಗೆ ನಾನು ಖಾರದ ಪುಡಿ ಯೂಸ್ ಮಾಡೋದಿಲ್ಲ ಇಲ್ಲಿ ಹಸಿ ಬಟಾಣಿ ಒಂದು ಅರ್ಧ ಕಪ್ ಆಗೋಷ್ಟು ಹಾಕೊಂತ ಇದ್ದೀನಿ ಹಸಿ ಬಟಾಣಿ ಅಂದರೆ ಇವಾಗ ಸೀಸನ್ ಇದೆ ನೀವು ಹಸಿ ಬಟಾಣಿ ಎಲ್ಲ ಈ ರೆಸಿಪಿನ ತೊಗರಿ ಕಾಳಲ್ಲೂ ಮಾಡ್ಬೋದು ಹಸಿ ಅವ್ರೆ ಕಾಳಲು ಮಾಡ್ಬೋದು ಮತ್ತೆ ಬೀನ್ಸ್ ಇಷ್ಟವಾದಂಥ ಕಾಳಲ್ಲಿ ಮಾಡ್ಬೋದು ಸೊ ಇದನ್ನೆಲ್ಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸೊ ಇವಾಗ ನೋಡಿ ಬಟಾಣಿ ಒಂದು ಕಾಲು ಭಾಗದಷ್ಟು ಬೇಯದಕ್ಕೆ ರೆಡಿಯಾಗಿದೆ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಪುದೀನ ಯಾಕಂದರೆ ಇವತ್ತು ಮಾಡ್ತಾ ಇರೋದು ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಅಂದರೆ ಸುಮಾರು ಒಂದು ಲೋಟ ಅಕ್ಕಿ ಯೂಸ್ ಮಾಡೋದ್ರಿಂದ ನಾನು ಈ ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಡಬಲಾಗಿ ಹಾಕ್ಕೊಳ್ಳಿ ಇಲ್ಲಿ ನಾನು ಒಂದು ಟೊಮೊಟೊನ ಚಿಕ್ಕ ಸೈಜ್ ಟೊಮೊಟೊನ ಕಟ್ ಮಾಡಿ ಹಾಕೊತ ಇದ್ದೀನಿ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನು ಧನಿಯಾ ಪೌಡರ್ ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ ನೀವು ನೋಡಿಲ್ಲಂದರೆ ಒಂದು ಸರಿ ಚೆಕ್ ಮಾಡಿ ಗರಂ ಮಸಾಲೆ ಕೂಡ ಮನೆಯಲ್ಲಿ ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ ಈಗ ಸ್ಪೈಸಸ್ ಎಲ್ಲ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜಸ್ಟ್ ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಫ್ಲೇಮ್ನ ಐಯಲ್ಲಿ ಇಟ್ಕೊಂಡು ಮಾಡಕ್ಕೆ ಹೋಗಬೇಡಿ ಮೀಡಿಯಮ್ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಇದಕ್ಕೆ ನಾನು ಸೋಯಾಬೀನ್ನ ಒಂದು ಹತ್ತು ನಿಮಿಷ ಬಿಸಿನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೆ ಸುಮಾರು ಒಂದು ನೂರು ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ ಬಿಸಿನೀರಲ್ಲಿ ಒಂದು ಹತ್ತು ನಿಮಿಷ ನೆನೆಯಾಕಿ ಆನಂತರ ಆ ಬಿಸಿನೀರನ್ನ ಚೆಲ್ಬಿಟ್ಟು ನಾರ್ಮಲ್ ವಾಟರ್ ಹಾಕಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಹಿಂಡ್ಬಿಟ್ಟು ಹಾಕ್ಕೊಳ್ಳಿ ನೀರು ಸಮೇತ ಹಾಕೋಕ್ಕೋಗ್ಬೇಡಿ ಸೊ ಇದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಇದ್ದೀನಿ ಮಸಾಲೆ ಜೊತೆಗೆ ಒಂದು ನಿಮಿಷವರೆಗೂ ಫ್ರೈ ಮಾಡ್ಕೊಳ್ಳೋಣ ನಾನು ನೀರಲ್ಲಿ ಉಪ್ಪು ಉಪ್ಪಾಕಿಲ್ಲ ಇಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ ಸೊ ಇವಾಗ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಈ ಈ ಸೋಯಾಬೀನಲ್ಲಿ ಏನು ರೆಸಿಪಿ ಮಾಡಿದೆ ನಿಮಗೆ ಸಪ್ಪೆ ಸಪ್ಪೆ ಅನಿಸುತ್ತಲ್ಲ ಸೊ ಅದಕ್ಕೆ ಈ ಥರ ಮಸಾಲೆನಲ್ಲಿ ಫ್ರೈ ಮಾಡಿದೆ ನಿಮ್ಗೆ ಆ ಥರ ಅನಿಸೋದಿಲ್ಲ ಈಗ ಇದನ್ನು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿದೆ ಈಗ ನೋಡಿ ಈ ಥರ ಲೋಟದಲ್ಲಿ ನಾನು ಅಕ್ಕಿ ತೊಗೊಂಡಿರೋದು ಇವಾಗ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಸೋಯಾಬೀನ್ಗೆ ನೀರು ಜಾಸ್ತಿ ಬೇಕಾಗುತ್ತೆ ಅದಕ್ಕೋಸ್ಕರನೇ ಎರಡು ಲೋಟ ಹಾಕ್ಕೊತಾ ಇದ್ದೀನಿ ನಿಮ್ಗಿನ್ನೂ ಅನ್ನ ಸ್ಮೂತಾಗಿ ಬೇಕಂದರೆ ಒಂದು ಅರ್ಧ ಲೋಟ ಎಕ್ಸ್ಟ್ರಾ ಕೂಡ ಹಾಕ್ಕೊಬೋದು ಅಂದರೆ ಮೆತ್ತ ಮೆತ್ತಿಗೆ ಇಷ್ಟಪಡೋರು ಇರ್ತಾರಲ್ಲ ಬೇಕೆಂದರೆ ಒಂದು ಅರ್ಧ ಲೋಟ ನೀರು ಹಾಕೊಬೋದು ಈಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇ ರೆಸಿಪಿನ ನೀವು ಕುಕ್ಕರಲ್ಲಿ ಸಹ ಮಾಡ್ಕೊಬೋದು ಅದು ಯಾವ ರೀತಿ ಅಂತಲೂ ತಿಳಿಸ್ಕೊಡ್ತೀನಿ ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಒಂದು ಮೂರಿಂದ ನಾಲ್ಕು ನಿಮಿಷ ಕುದೀತಾ ಇರಲಿ ಅಷ್ಟೊತ್ತಿಗೆ ನಾನು ಅಕ್ಕಿನ ಒಂದು ಹದಿನೈದು ನಿಮಿಷ ಮುಂಚೆನೇ ನೆನೆಯಾಕಿದ್ದೆ ನಾನು ಮಸಾಲೆ ಒಗ್ಗರಣೆ ಹಾಕೋವಾಗನೇ ಅಕ್ಕಿ ತೊಗೊಂಡು ನೆನೆ ನೆನೆಯಾಕ್ಬಿಡ್ತೀನಿ ಆವಾಗ ಎರಡೂ ಟೈಮಿಂಗ್ ಸೇವ್ ಆಗುತ್ತೆ ನಿಮಗೆ ಈಗ ನೋಡಿ ಚೆನ್ನಾಗಿ ಕುದೀತಾ ಇದ್ದಲ್ವ ಇವಾಗ ನೆನೆಸಿರೋವಂಥ ಅಕ್ಕಿ ಹಾಕ್ಕೊತ ಇದ್ದೀನಿ ನೀವು ಕುಕ್ಕರಲ್ಲಿ ಮಾಡೋದಾದರೆ ಸೊ ಅಕ್ಕಿ ಹಾಕಿದ ತಕ್ಷಣ ಮುಚ್ಚಲ ಹಾಕಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಅಕ್ಕಿ ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಐ ಫ್ಲೇಮಲ್ಲಿಟ್ಟು ಕುದಿಸ್ಕೊಳ್ಳಿ ಚೆನ್ನಾಗಿ ಕುದಿಯೋವಾಗ ನೀರಿನ ಪ್ರಮಾಣ ಕಡಿಮೆ ಆಗುತ್ತಲ್ಲ ಆವಾಗ ಮುಚ್ಚಲ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿಟ್ಟು ಎರಡು ವಿಸಿಲು ಕೂಗಿಸ್ಕೊಳ್ಳಿ ಕುಕ್ಕರಲ್ಲಿ ನಿಮ್ಗೆ ಆ ಥರ ಮಾಡ್ಬೋದು ಇಲ್ಲಿ ನಾನು ಪಾತ್ರೆಲಿ ಮಾಡೋದ್ರಿಂದ ಸೊ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಒಂದು ಐದು ನಿಮಿಷ ಐ ಫ್ಲೇಮಲ್ಲಿ ಬಿಡ್ತೀನಿ ನನಗೆ ಉಪ್ಪು ಕಡಿಮೆ ಅನಿಸ್ತು ಒಂದು ಸ್ವಲ್ಪ ಉಪ್ಪು ಬೇಕು ಅಂದರೆ ನಿಮಗೆ ಇಷ್ಟವಾದಂಥ ತರಕಾರಿ ಕೂಡ ಇದಕ್ಕೆ ಹಾಕೊಬೋದು ನಾನು ಐ ಫ್ಲೇಮಲ್ಲಿಟ್ಟು ಇಟ್ಟು ಐದು ನಿಮಿಷ ಕುದಿಸ್ಕೊತೀನಿ ಈಗ ನೋಡಿ ಒಂದು ಐದು ನಿಮಿಷ ಆದಮೇಲೆ ನೋಡೋಣ ನಾವು ಹಾಕಿರೋವಂಥ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿಬಿಟ್ಟಿದೆ ಅಂದರೆ ಇವಾಗ ಇನ್ನೊಂದು ಸ್ವಲ್ಪ ಇದೆ ಸ್ವಲ್ಪೇ ಸ್ವಲ್ಪ ನೀರಿದೆ ಸೊ ಇವಾಗ ಸ್ಟವ್ನ ಇಮಿಡಿಯೇಟ್ಲಿ ಸಿಮ್ಮಲ್ಲಿ ಇಟ್ಬಿಡ್ತೀನಿ ನಾನು ಸೊ ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿದೆ ಅಂದರೆ ಮುಕ್ಕಾಲು ಭಾಗ ಅಕ್ಕಿ ಬೆಂದ್ಕೊಂಡಿದೆ ಇನ್ನೊಂದು ಕಾಲು ಭಾಗ ಬೇಯಬೇಕಲ್ವಾ ಸೊ ಅದಕ್ಕೋಸ್ಕರ ಇದನ್ನು ಸಿಮ್ಮಲ್ಲೇ ಇಟ್ಟು ಒಂದು ಹತ್ತು ನಿಮಿಷ ಬಿಡ್ತೀನಿ ಹತ್ತು ನಿಮಿಷ ಮುಚ್ಚಲ ಮುಚ್ಚಿ ಯಾವುದೇ ಕಾರಣಕ್ಕೂ ತೆಗ್ಯಕ್ಕೆ ಹೋಗಬೇಡಿ ಈಗ ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡೋಣ ಸ್ಟವ್ ಆಫ್ ಇದ್ದೀನಿ ನೀವು ಎಕ್ಸ್ಟ್ರಾ ಇದ್ರ ಮೇಲೆ ಬೇಕಂದರೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೋಬೋದು ಅಥವಾ ಫ್ಲೇವರ್ ಜಾಸ್ತಿ ಬೇಕೆಂದರೆ ಪುದೀನ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಬೋದು ಇವಾಗ ಕರೆಕ್ಟಾಗಿ ಇದು ಬೆಂದಿದೆ ನೀವೇನು ನೋಡ್ತಾ ಇರ್ಬೋದು ಯಾವುದೇ ರೀತಿ ಮಸಾಲೆ ರುಬ್ಬಿಲ್ಲ ಖಾರದ ಪುಡಿ ಹಾಕಿಲ್ಲ ಅರಶಿನ ಪುಡಿ ಹಾಕಿಲ್ಲ ಒಂದು ಡಿಫ್ರೆಂಟ್ ಕಲರಲ್ಲಿ ಒಂದು ಡಿಫ್ರೆಂಟ್ ಟೇಸ್ಟಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸೊ ಇಷ್ಟು ಉದ್ರ ಉದ್ರಾಗಿ ಸಾಫ್ಟಾಗಿರುತ್ತೆ ಇದು ಇದನ್ನು ನೀವು ಲಂಚ್ ಬಾಕ್ಸ್ಗೆ ಬೆಳಗ್ಗೆ ತಿಂಡಿಗೆ ಅಥವಾ ನಿಮ್ಮ ಮನೇಲಿ ವಿಶೇಷವಾದ ದಿನಗಳಲ್ಲಿ ಕೂಡ ಮಾಡ್ಕೊಬೋದು ಇದು ನಿಮಗೆ ಮೈಲ್ಡ್ ಫ್ಲೇವರಲ್ಲಿರುತ್ತೆ ಇದ್ರ ಜೊತೆಗೆ ನಿಮ್ಗೆ ಇಷ್ಟವಾದಂಥ ಗ್ರೇವಿ ಮೊಸರು ಪಚಡಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು